ನಮಸ್ಕಾರ ಸ್ನೇಹಿತರೆ ಇವತ್ತು ಕೂಡ ರಾಜ್ಯಾದ್ಯಂತ ಸಾಕಷ್ಟು ಕುತೂಹಲಕ್ಕೆ ಮತ್ತು ಕೋಲಾಹಲಕ್ಕೆ ಕಾರಣವಾಗಿರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಸಮರದತ್ತ ಕಣ್ಣಾಯಿಸೋಣ ಇವತ್ತು ನಿಖಿಲ್ ಕುಮಾರ್ ಸ್ವಾಮಿ ಅವರು ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯಾಗಿ ಆಕಾರಣಕ್ಕೆ ಧುಮುಕುವುದರ ಮೂಲಕ ಆ ಕ್ಷೇತ್ರ ಅಧಿಕೃತವಾಗಿ ಹೈ ವೋಲ್ಟೇಜ್ ಜಟಾಪಟಿಯ ಆಕಾರವಾಗಿ ರೂಪಾಂತರ ಆಗಿದೆ ಇಲ್ಲಿ ಮುಖ್ಯವಾಗಿ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಮತ್ತು ಅವರ ತಂದೆ ಕುಮಾರ್ ಸ್ವಾಮಿ ಅವರಿಗೆ ಇದು ಅಗ್ರಿ ಪರೀಕ್ಷೆಯ ಕ್ಷೇತ್ರ ಇಲ್ಲಿ ಅವರು ಗೆಲ್ಲಲೇಬೇಕು ತಮ್ಮ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳೋದಕ್ಕೆ ರಾಜಕೀಯ ಪ್ರಾಬಲ್ಯವನ್ನು ಉಳಿಸಿಕೊಳ್ಳೋದಕ್ಕೆ ರಾಷ್ಟ್ರ ರಾಜಕಾರಣದಲ್ಲಿ ತನ್ನ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅಥವಾ ಉಳಿಸಿಕೊಳ್ಳೋದಕ್ಕೆ ಈ ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲ್ಲಲೇಬೇಕಾಗಿದೆ ಹಾಗಾದರೆ ಗೆಲ್ಲೋದಕ್ಕೆ ಸಾಧ್ಯನಾ बे इंदुमंथन स्नरे प्रचंड शक्ति प्रदर्शन जो निखिल कुमार स्वामी नामपत्र सल्वर ते केंद्र सचिव एच डी कुमार स्वामी बीजेपी हिरीय नायक कंदर्भली उपस्थितर निखिल कुमार स्वामी निल्तिरो चुनाव इन बारे एर सारी ಪರಾಭವ ಹೊಂದಿದ್ದಾರೆ ಇದು ಮೂರನೇ ಸರಿ ಎಲ್ಲವೂ ಸರಿ ಇದ್ದಿದ್ರೆ ಬಿಜೆಪಿ ಜೆಡಿಎಸ್ ನ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇದ್ದಿದ್ರೆ ನೋಡೋಟ್ ಅವರೊಬ್ಬ ಪ್ರಭಾವಶಾಲಿ ಮತ್ತು ಬಲಿಷ್ಠ ಅಭ್ಯರ್ಥಿ ಆಗಿರ್ತಿದ್ರು ಆದರೆ ಇಲ್ಲಿ ಅವರಿಗೆ ಟಿಕೆಟ್ ಅನ್ನು ಕೊಡೋದಕ್ಕೆ ಮೊದಲು ನಡೆದಂತ ಡೆವಲಪ್ಮೆಂಟ್ಸ್ ಇದೆಯಲ್ಲ ಯೋಗೇಶ್ವರ್ ಪಕ್ಷ ಬಿಟ್ಟಿದ್ದು ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಆದದ್ದು ಇವೆಲ್ಲ ವಿದ್ಯಮಾನಗಳು ಡೆಫಿನೆಟ್ಲಿ ಅವರ ಉಮೇದುವಾರಿಕೆಯ ಮೇಲೆ ಪರಿಣಾಮವನ್ನು ಬಿದ್ದಿವೆ ಒಂದು ಬಿಜೆಪಿಯಲ್ಲಿನ ಭಿನ್ನಮತದ ಧ್ವನಿ ಜೊತೆಗೆ ಯಾರು ಇವರನ್ನ ಚುನಾವಣೆಯಲ್ಲಿ ಮುಂದೆ ನಿಂತು ಗೆಲ್ಲಿಸಬೇಕಾಗಿತ್ತು ಅದೇ ವ್ಯಕ್ತಿಯೇ ಪಕ್ಷ ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗಿ ಅವರೇ ಅಭ್ಯರ್ಥಿ ಆಗಿರೋದು ಒಂದು ದೊಡ್ಡ ಸವಾಲು ಈ ಸವಾಲಿನ ಜೊತೆಗೆ ಅಲ್ಲಿ ಸ್ಥಳೀಯವಾಗಿ ಬೇಕಾದಷ್ಟು ಈಕ್ವೇಷನ್ಸ್ ಗಳು ಚೇಂಜ್ ಆಗಿವೆ ಅದರಲ್ಲಿ ಮುಖ್ಯವಾಗಿ ಕಳೆದ ಕೆಲವು ಚುನಾವಣೆಗಳಲ್ಲಿ ಕುಮಾರಸ್ವಾಮಿ ಪರ ಇದ್ದಂತ ಅಲ್ಪಸಂಖ್ಯಾತ ಮತಗಳು ಅವರು ಬಿಜೆಪಿಯ ಸಖ್ಯವನ್ನು ಮಾಡಿದ ನಂತರ ಜೆಡಿಎಸ್ ಗೆ ಅವರು ಮತದಾರರಾಗಿ ಉಳಿದಿಲ್ಲ ಅನ್ನುವಂತ ಒಂದು ವಿದ್ಯಮಾನ ಹೀಗಾಗಿ ಇಂತಹ ಇತಿಮಿತಿಯ ನಡುವೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಯೋಗೇಶ್ವರ್ ಅಂತ ಸ್ಥಳೀಯ ಪ್ರಭಾವಿ ನಾಯಕರನ್ನ ಎದುರಿಸಬೇಕು ಇವೆಲ್ಲಕ್ಕಿಂತ ಹೆಚ್ಚಾಗಿ ಇದರ ಹಿಂದೆ ಡಿಕೆ ಬ್ರದರ್ಸ್ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಅವರು ಇಡೀ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಮತದಾರರ ಮೇಲೆ ಪ್ರಭಾವ ಬೀರೋದಕ್ಕೆ ಪ್ರಯತ್ನವನ್ನ ನಡೆಸುತ್ತಿದ್ದು ಮತ್ತು ಎಲ್ಲ ರೀತಿಯ ರಾಜಕೀಯ ತಂತ್ರಗಳನ್ನ ಮಾಡ್ತಾ ಇದ್ದಾರೆ ಇದನ್ನ ನಿಖಿಲ್ ಕುಮಾರ್ ಸ್ವಾಮಿ ಅವರು ಎದುರಿಸಬೇಕು ಹೀಗಾಗಿ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಇದು ಎಷ್ಟರ ಮಟ್ಟಿಗೆ ಗೆಲುವಾಗಿ ರೂಪಾಂತರ ಹೊಂದುತ್ತೆ ಅವರ ಪಾಲಿಗೆ ಅನ್ನೋದು ಅತ್ಯಂತ ಮುಖ್ಯವಾದಂತ ಸಂಗತಿ ಹೀಗಾಗಿ ಒಂದು ಮಹತ್ವದ ರಾಜಕೀಯ ಒತ್ತಡದ ಸಂದರ್ಭದಲ್ಲಿ ಗೆಲ್ಲಲೇಬೇಕಾದಂತ ಅನಿವಾರ್ಯತೆಯ ಮಧ್ಯೆ ಅವರು ಈ ಬಾರಿ ಕಣಕ್ಕೆ ಇಳಿತಿದ್ದಾರೆ ಜನತಾ ಜನಾರ್ದನ ಏನು ಮಾಡ್ತಾನೋ ಅನ್ನೋದನ್ನ ಕಾದು ನೋಡಬೇಕು ಹೇಗೆ ಒಬ್ಬ ಕ್ಯಾಂಡಿಡೇಟ್ ಮೇಲೆ ರಾಜಕೀಯ ಒತ್ತಡ ಇದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿದೆ ಇನ್ನು ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬರೋಣ ಕುಮಾರಸ್ವಾಮಿ ಅವರು ಎರಡು ಸಾರಿ ಈ ಕ್ಷೇತ್ರದಲ್ಲಿ ಸತತವಾಗಿ ಗೆದ್ದುಕೊಂಡು ಬಂದಿದ್ದಾರೆ ಚನ್ನಪಟ್ಟಣ ಕ್ಷೇತ್ರದ ಸಮಗ್ರ ವಿವರಗಳು ಮತ್ತು ಅಲ್ಲಿಯ ಜನ ಅವರಿಗೆ ಪರಿಚಿತರಾಗಿದ್ದಾರೆ ಜೊತೆಗೆ ಜೆಡಿಎಸ್ನೇ ಆದಂತಹ ಒಂದು ಕೇಡರ್ ಇದೆ ನೀವು ಯಾರಾದರೂ ನಿಲ್ಲಿಸಿ ಜೆಡಿಎಸ್ಗೆ ಓಟ್ ಹಾಕೋದು ಅನ್ನುವಂತಹ ಒಂದು ಬಲಿಷ್ಠವಾದ ಕೇಡರ್ ಇದೆ ಆದರೆ ಈ ಬಾರಿ ಅಲ್ಲಿಯ ವೋಟಿಂಗ್ ಫಾರ್ಮ್ಯಾಟು ಕಳೆದ ಬಾರಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಹೇಗಿತ್ತು ಹಾಗೆ ಈ ಸರಿ ಕಂಟಿನ್ಯೂ ಆಗುತ್ತಾ ಅನ್ನೋದು ಮುಖ್ಯವಾದಂತಹ ಪ್ರಶ್ನೆ ಅಂದರೆ ಅಲ್ಪಸಂಖ್ಯಾತರು ಯಾರಿಗೆ ಮತ ಹಾಕ್ತಾರೆ ಅಲ್ಪಸಂಖ್ಯಾತರು ಮತ ಹಾಕದೆ ಹೋದ್ರೂ ಕುಮಾರಸ್ವಾಮಿ ಅವರು ಹೇಗೆ ತನ್ನ ಮಗನನ್ನು ಗೆಲ್ಲಿಸ್ತಾರೆ ಇದು ಅತ್ಯಂತ ಮುಖ್ಯ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಇಳಿಯೋದಕ್ಕೆ ಕುಮಾರಸ್ವಾಮಿ ಅವರು ಬಿಜೆಪಿಯ ನಾಯಕ ಯಡಿಯೂರಪ್ಪ ಅವರು ಎಚ್ ಡಿ ದೇವೇಗೌಡರು ಅವರ ಒಂದು ಒತ್ತಡವೂ ಇದೆ ಅನ್ನೋದು ನಮಗೆ ಸಿಕ್ಕಂತಹ ಮಾಹಿತಿ ಹೀಗಾಗಿ ತಮ್ಮ ಮಗನನ್ನು ತಮ್ಮದೇ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಹೇಗೆ ಗೆಲ್ಲಿಸ್ತಾರೆ ಅನ್ನೋದು ಇಲ್ಲಿ ಅತ್ಯಂತ ಮುಖ್ಯ ಹೀಗಾಗಿ ನಿಖಿಲ್ ಅವರಿಗಿಂತ ಹೆಚ್ಚಾಗಿ ತಮ್ಮ ಮಗನನ್ನು ಗೆಲ್ಲಿಸುವುದರ ಮೂಲಕ ತನ್ನ ಪ್ರತಿಷ್ಠೆಯನ್ನು ತಾನು ಉಳಿಸಿಕೊಳ್ಳಲೇಬೇಕಾದಂತಹ ಒತ್ತಡ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲಿದೆ ಅವರು ಇದು ಕೂಡ ಅವರ ಪ್ರತಿಷ್ಠೆಯ ವಿಚಾರ
इन एरने पॉइंट ऐन अंतर्रे केवल चन्नपट्टणद उपसमर आगिल्ल अब हले मैसूर जंगी कुस्ती वक्कलिगर नायकत्व डीके शिवकुमार एच डी कुमार स्वामी नडुवे नडेयतक्कंत दोड्ड समर अंत बिंबिसल्पट्टिदे ಹೀಗಾಗಿ ಇಲ್ಲಿ ಮತ್ತೊಂದು ರೀತಿಯ ಒತ್ತಡ ಕೂಡ ಕುಮಾರಸ್ವಾಮಿ ಮೇಲಿದೆ ಅಂದ್ರೆ ಇಲ್ಲಿ ತಾನು ಕೇಂದ್ರ ಸಚಿವರಾದ ಬಳಿಕ ನಡೆಯುತ್ತಿರುವಂತ ಈ ಮಹತ್ವದ ಚುನಾವಣೆಯಲ್ಲಿ ಗೆದ್ದು ನಾವು ಹಳೆ ಮೈಸೂರಿನ ಒಕ್ಕಲಿಗರ ಸಮುದಾಯದ ಪ್ರಶ್ನಾತೀತ ನಾಯಕ ನನಗಿನ್ನು ಒಕ್ಕಲಿಗರು ನನ್ನ ಜೊತೆಗಿದ್ದಾರೆ ನಾನೇ ನಾಯಕ ಅನ್ನೋದನ್ನ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಸಾಬೀತುಪಡಿಸುವಂತ ಚುನಾವಣೆ ಯಾರೇನೇ ಇರಲಿ ಇದರ ವಿಶ್ಲೇಷಣೆಗಳು ಆ ದಿಕ್ಕಲ್ಲೇ ಸಾಗ್ತಾ ಇವೆ ಇಲ್ಲಿ ಕ್ಯಾಂಡಿಡೇಟ್ಸ್ ಗಳು ಯಾರೇ ನಿಂತಿರಲಿ ಈ ಹಿಂದೆಯೇ ಘೋಷಣೆ ಆದಂತೆ ಇಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಹೀಗಾಗಿ ಇಲ್ಲಿ ಕುಮಾರಸ್ವಾಮಿಯವರು ತಮ್ಮ ಮಗನನ್ನ ತಮ್ಮ ಪ್ರತಿಷ್ಠೆ ಉಳಿಸಿಕೊಳ್ಳಲು ತಮ್ಮ ನಾಯಕತ್ವ ಪ್ರಶ್ನಾತೀತ ಎಂದು ತೋರಿಸಿಕೊಳ್ಳಲು ಹಳೆ ಮೈಸೂರಿನಲ್ಲಿ ನಾನು ಪ್ರಭಾವಶಾಲಿ ನಾಯಕ ಅನ್ನೋದನ್ನ ಬಿಂಬಿಸೋದಕ್ಕೆ ಅವರು ತಮ್ಮ ಮಗನನ್ನ ಇಲ್ಲಿ ಗೆಲ್ಲಿಸಲೇಬೇಕಿದೆ ಇದು ಅತ್ಯಂತ ಮುಖ್ಯ ಇನ್ನು ಮೂರನೇ ಅಂಶ ಏನಂತಂದ್ರೆ ಕುಮಾರಸ್ವಾಮಿ ಅವರ ಮೇಲೆ ಒತ್ತಡದಲ್ಲಿ ಇರುವಂತ ಅಂಶ ಕೇಂದ್ರದ ಸಚಿವರಾಗಿದ್ದಾರೆ ಬಿಜೆಪಿ ರಾಷ್ಟ್ರೀಯ ವರಿಷ್ಠರು ಅವರನ್ನ ತುಂಬಾ ವಿಶ್ವಾಸದಿಂದ ನೋಡ್ಕೊತಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಜೊತೆ ಮೈತ್ರಿ ಮಾಡ್ಕೊಂಡ ಕಾರಣ ನಮಗೆ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಗೆಲುವು ಸಿಕ್ತು ಅಂತ ಅವರು ಭಾವಿಸಿದ್ದಾರೆ ಕೆಲವು ರಾಜಕೀಯ ಗುರುತರ ನಿರ್ಣಯವನ್ನ ಕೈಗೊಳ್ಳಬೇಕಾದ್ರೆ ತಮ್ಮ ಪಕ್ಷದ ನಾಯಕರನ್ನೂ ಬದಿಗಿಟ್ಟು ಕುಮಾರಸ್ವಾಮಿ ಅವರ ಸಲಹೆ ಮೇಲೆ ಕರ್ನಾಟಕದ ನಿರ್ಣಯಗಳನ್ನು ಬಿಜೆಪಿ ರಾಷ್ಟ್ರೀಯ ವರಿಷ್ಠರು ಕೈಗೊಳ್ಳುತ್ತಾರೆ ಅಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಅವರ ವರ್ಚಸ್ಸು ಎನ್ಡಿಎ ನಾಯಕರಲ್ಲಿ ಇದೆ ಹೀಗಾಗಿ ಇಲ್ಲಿ ಸೋತ್ರೆ ನಮಗೆ ಆ ಸೀಟು ಬೇಕೇ ಬೇಕು ಅಂತ ಪಾಠ ಹಿಡಿದು ಕುಮಾರಸ್ವಾಮಿ ಅವರು ಆ ಸ್ಥಾನವನ್ನು ದಕ್ಕಿಸಿಕೊಂಡಿರುವಂಥವ್ರು ಮತ್ತು ಅವರ ಈ ಹಠದ ಕಾರಣಕ್ಕೆ ಯೋಗೇಶ್ವರ್ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿ ಕ್ಯಾಂಡಿಡೇಟ್ ಆಗಿದ್ದಾರೆ ಇಂಥ ಸ್ಥಿತಿಯಲ್ಲಿ ಕುಮಾರಸ್ವಾಮಿ ಅವರಿಗೆ ತಮ್ಮ ಪಕ್ಷದ ಒಬ್ಬ ನಿಷ್ಠಾವಂತನನ್ನ ಬಲಿಕೊಟ್ಟು ಟಿಕೆಟ್ ಅನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಈ ಚುನಾವಣೆಯಲ್ಲಿ ಗೆದ್ದರೆ ಅದು ಡಿಕೆ ಶಿವಕುಮಾರ್ ಅವರು ಒಂದು ದೊಡ್ಡ ಪ್ರತಿಸ್ಪರ್ಧಿಯಾಗಿ ನಿಂತಿರುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಗೆದ್ದರೆ ಬಿಜೆಪಿ ರಾಷ್ಟ್ರೀಯ ವರಿಷ್ಠರ ಮುಂದೆ ಅವರ ವರ್ಚಸ್ಸು ಹಿಗ್ಗುತ್ತೆ ಜೊತೆಗೆ ಈ ಚುನಾವಣೆಯಲ್ಲಿ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಸೋತ್ರೆ ಇಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅಥವಾ ಹೆಚ್ ಡಿ ದೇವೇಗೌಡರ ಕುಟುಂಬವನ್ನು ರಾಮನಗರ ಜಿಲ್ಲೆಯಿಂದ ರಾಜಕೀಯವಾಗಿ ಅಲ್ಲಿಗೆ ರಾಜಕೀಯ ಅಸ್ತಿತ್ವವನ್ನು ಇಲ್ಲದಲೇ ಇರೋ ಹಾಗೆ ಮಾಡ್ತೀನಿ ಅನ್ನುವಂತಹ ಅವರ ಎದುರಾಳಿಗಳ ಶಪಥ ಇದೆಯಲ್ಲ ಒಂದು ವೇಳೆ ಇವ್ರು ಗೆದ್ದರೆ ಆ ಶಪಥ ಕೂಡ ಸೋಲಾಗುತ್ತೆ ಆ ಶಪಥ ಸೋಲಾಗುತ್ತೆ ಹೀಗಾಗಿ ಒಂದು ರಾಷ್ಟ್ರ ಮಟ್ಟದಲ್ಲಿ ತನ್ನ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಇನ್ನೊಂದು ಎದುರಾಳಿಗಳ ಶಪಥವನ್ನು ವಿಫಲ ಮಾಡೋದಕ್ಕೆ ಅವರು ಗೆಲ್ಲಿಸುವಂಥ ತಮ್ಮ ಮಗನನ್ನು ಗೆಲ್ಲಿಸುವಂತಹ ಒಂದು ದೊಡ್ಡ ಸವಾಲನ್ನು ಅವರು ಸ್ವೀಕರಿಸಬೇಕಾಗಿದೆ ಹೀಗಾಗಿ ಮೇಲ್ನೋಟಕ್ಕೆ ಇದೊಂದು ಉಪಚುನಾವಣೆ ಎನ್ನುವಂತೆ ಕಂಡು ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಅಥವಾ ರಾಜ್ಯ ರಾಜಕಾರಣದಲ್ಲಿ ತನ್ನದೇ ಆದ ಮಹತ್ವವನ್ನು ಪಡ್ಕೊಂಡಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ ನಮಸ್ಕಾರ